ಶಿಖರಜಿ ಉಳಿಸಿ ಆಂದೋಲನ. ಇಂದು ಮುಂಜಾನೆ 9 ಗಂಟೆಗೆ 1008 ಬಾಶ್ರೀ ಆದಿನಾಥ ದಿಗಂಬರ ಜೈನ ಮಂದಿರ ಗಳತಗಾದಿಂದ ಸಮಸ್ತ ಜೈನ ಸಮಾಜದ ಶ್ರಾವಕ ಶ್ರಾವಕಿಯರು ಶಿಖರಜಿ ಉಳಿಸಿ ಆಂದೋಲನ ಈ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಮುಖ ಬೀದಿಗಳಲ್ಲಿ ತೆರಳಿ ಗ್ರಾಮಾಭಿವೃದ್ಧಿ ಅಧಿಕಾರಿ ಶ್ರೀ ರವಿಕಾಂತ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಈ ಮನವಿ ಪತ್ರ ಸಲ್ಲಿಸುವ ಮೊದಲು ಸಮಾಜದ ಪರವಾಗಿ ಶ್ರೀ ಭರತ ನಸಲಾಪುರೆ ಇವರು ಜೈನ ಧರ್ಮೀಯರ ಆದಂತಹ ಅನ್ಯಾಯದ ಬಗ್ಗೆ ಮಾಹಿತಿ ತಿಳಿಸಿದ್ರು. ನಮ್ಮ ತೀರ್ಥಕ್ಷೇತ್ರವಾದಂತಹ ಸಮ್ಮೇದ ಶಿಖರಜಿಯ ಮೇಲೆ ಜಾರ್ಖಂಡ್ ಸರ್ಕಾರ ಒಂದು ಅಧಿಸೂಚನೆಯನ್ನು ಹೊರಡಿಸಿ ಅದನ್ನ ಪ್ರವಾಸಿ ಉದ್ಯಮಕ್ಕಾಗಿ ಒಂದು ಆದೇಶವನ್ನು ಹೊರಡಿಸಿದೆ. ಆ ಒಂದು ಆದೇಶ ನಮ್ಮ ಜೈನ ಧರ್ಮಕ್ಕೆ ಮತ್ತು ನಮ್ಮ ಶಿಖರಜಿ ಸಿದ್ಧ ಕ್ಷೇತ್ರಕ್ಕೆ ಅದೊಂದು ಅಸೂಯೆ ಮಾಡುವಂತ ಕೆಲಸವನ್ನ ಜಾರ್ಖಂಡ್ ಸರ್ಕಾರ ಮಾಡಿದೆ. ಆ ಸರ್ಕಾರಕ್ಕೆ ಈ ಒಂದು ಜೈನ ಧರ್ಮದ ಪರಂಪರೆ ವಿಶ್ವಶಾಂತಿಗಾಗಿ ನಮ್ಮ ಜೈನ ಧರ್ಮದಲ್ಲಿ ದೇಶ ರಾಷ್ಟ್ರ ಎಲ್ಲವನ್ನು ಶಾಂತವಾಗಿರಬೇಕೆಂದು ಸತತವಾಗಿ ಪ್ರಯತ್ನದಿಂದ ಮುನಿ ಸಂಘಗಳು ನಮ್ಮ ಜೈನ ಧರ್ಮದ ಆಚಾರ್ಯರು ಮಾಡಿಕೊಂತ ಬಂದಿದ್ದಾರೆ. ಸಮ್ಮೇದ ಶಿಖರಜಿ 24 ತೀರ್ಥಂಕರರ ಒಂದು ನಿರ್ವಾಣ ತಪೋಭೂಮಿ. ಆ ಭೂಮಿ ಒಂದು ಪವಿತ್ರತೆ, ಅಲ್ಲಿ ಇರ್ತಕ್ಕಂತ ಪವಿತ್ರತೆ ಅಂದ್ರೆ ಅಲ್ಲಿ ಮಾಡಿದಂತ ತಪ ಮಾಡಿದಂತ ನಮ್ಮ ತೀರ್ಥಂಕರರು ನಿರ್ವಾಣವನ್ನು ಸಾಧಿಸಿ ಅವರು ಮೋಕ್ಷಕ್ಕೆ ಹೋಗಿದ್ದಾರೆ. ಅಂತ ಒಂದು ತೀರ್ಥ ಕ್ಷೇತ್ರದಲ್ಲಿ ಈ ನಮ್ಮ ಸರ್ಕಾರವು ಒಂದು ಅಸೂಯೆ ಮಾಡುವಂತ ಒಂದು ಕೆಲಸವನ್ನು ಮಾಡಿದೆ. ಆ ಕೆಲಸಕ್ಕಾಗಿ ನಮ್ಮ ಜೈನ ಧರ್ಮದ ಎಲ್ಲ ಸಮಾಜ ಬಾಂಧವರು ಸದ್ಧರ್ಮ ಪ್ರೇಮಿಗಳು ಈ ಒಂದು ನೋವನ್ನು ತಾಳಲಾರದೆ ತಮ್ಮ ಹೋರಾಟವನ್ನು ನಡೆಸುತ್ತಿದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ, ಪ್ರತಿಯೊಂದು ರಾಜ್ಯದಲ್ಲೂ, ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಈ ಸಂಘಟನೆ ನಿಷೇಧವನ್ನು ಮಾಡಿ ಒಂದು ಮೋರ್ಚಾವನ್ನು ಮಾಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಗಲತ್ಕಾ ಗ್ರಾಮದಲ್ಲಿಯೂ ಕೂಡ ಇವತ್ತಿನ ದಿನ ಎಲ್ಲ ಸದ್ಧರ್ಮ ಬಂಧುಗಳು, ಜೈನ ಶ್ರಾವಕ ಶ್ರಾವಿಕರು ಮತ್ತು ಅದರಂತೆಯೇ ಇನ್ನುಳಿದ ಜಾತಿ ಧರ್ಮದವರು ಕೂಡ ನಮ್ಮ ಸಂಘಟನೆಗೆ ಒಂದು ಬಲವನ್ನು ಕೊಟ್ಟಿದ್ದಾರೆ. ಮತ್ತು ಅದೇ ರೀತಿಯಾಗಿ ಇವತ್ತಿನ ಭಾರತ್ ಬಂದ್ ಅನ್ನುವಂಥ ಒಂದು ವಿಷಯಕ್ಕೆ ಈ ನಮ್ಮ ಗಲತ್ಕಾರ ಗ್ರಾಮದಲ್ಲಿ ಎಲ್ಲರೂ ಸಹಕರಿಸಿದ್ದಾರೆ. ಮತ್ತು ಜೈನ ಧರ್ಮದ ಪ್ರತಿಯೊಂದು ಶ್ರಾವಕ ಶ್ರಾವಿಕರು ಈ ಒಂದು ನಮ್ಮ ಜಾಥಾದಲ್ಲಿ ಭಾಗವಹಿಸಿ ಒಂದು ಒಳ್ಳೆಯ ಸುಸಜ್ಜಿತವಾಗಿ ಒಂದು ನಿವೇದನೆಯನ್ನ ನಮ್ಮ ಪಿಡಿಒಯವರ ಮೂಲಕ ಇದನ್ನ ಕೊಡುವುದಂತ ಒಂದು ವಿಷಯವನ್ನ ಈಗ ನಾನು ಊದಿ ಹೇಳ್ತಾ ಇದ್ದೇನೆ. ಆ ನಿವೇದನವನ್ನ ಇಲ್ಲಿ ನಮ್ಮ ಗ್ರಾಮದ ಪಿಡಿಒವರು ತೆಗೆದುಕೊಳ್ಬೇಕಂತ ಕೇಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಸಮಸ್ತ ದಿಗಂಬರ ಜೈನ ಸಮಾಜದ ಶ್ರಾವಕ ಶ್ರಾವಿಕೆಯರು ಭಾಗವಹಿಸಿದ್ರು. ಈ ದಿನ ಭಗವಾನ್ ಆದಿನಾಥ್ ದಿಗಂಬರ ವತಿಯಿಂದ ಗಳತಗ ಗ್ರಾಮದ ಸರ್ವ ಜೈನ ಸಮಾಜದ ಶ್ರಾವಕ ಶ್ರಾವಕಿಯರಿಗೆ ಹಾಗೂ ಜೈನ ಸಮಾಜದ ಮುಖಂಡರಿಗೆ ವಂದಿಸುತ್ತ ಈ ದಿನ ತಾವೇನು ನಿನ್ನೆ ನಡೆದ ಒಂದು ಜಾರ್ಖಂಡ್ ಸರ್ಕಾರದ ನಿರ್ಧಾರದಂತೆ ಶ್ರೇಷ್ಠ ಸ್ಥಳವಾದಂತಹ ಶಿಖರ್ಜಿಯರ ಒಂದು ಇದನ್ನು ಪವಿತ್ರ ಸ್ಥಳವನ್ನು ಅರಣ್ಯ ಇಲಾಖೆ ಮತ್ತು ಸರ್ಕಾರದ ವತಿಯಿಂದ ಅದನ್ನು ಪ್ರವಾಸಿ ತಾಣವಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ತೆಗೆದುಕೊಂಡಿರುವ ನಿರ್ಧಾರದ ವಿರುದ್ಧ ಈ ದಿನ ಕರ್ನಾಟಕ ಸರ್ಕಾರದ ಮೂಲಕ ಹಾಗೂ ಕರ್ನಾಟಕ ಮಾನ್ಯ ಜಿಲ್ಲಾಧಿಕಾರಿಗಳು ಬೆಳಗಾವಿ ಜಿಲ್ಲೆ ಮೂಲಕ ಒಂದು ಪ್ರತಿನಿಧಿಯಾಗಿ ನಾನು ಗಳತಗ ಗ್ರಾಮ ಪಂಚಾಯತಿಯ ಪ್ರತಿನಿಧಿಯಾಗಿ ಈ ಒಂದು ಮನವಿಯನ್ನು ಸ್ವೀಕರಿಸಿದ್ದೇನೆ. ಮತ್ತು ಈ ಮನವಿಯನ್ನು ಈ ದಿನವೇ ನಾವು ಅದನ್ನು ಸರ್ಕಾರಕ್ಕೆ ಸಲ್ಲಿಸೋದ್ರ ಮೂಲಕ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸುವಂಥ ಒಂದು ಕೆಲಸವನ್ನು ಇವತ್ತು ಈ ಕೂಡಲೇ ಮಾಡ್ತೀವಿ. ಹಾಗೂ ನಾಳೆ ನಮ್ಮ ಸಾಮಾನ್ಯ ಸಭೆಯಲ್ಲೂ ಕೂಡ ಇದನ್ನು ಒಂದು ಠರಾವ್ ಮೂಲಕ ನಾವು ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಬಂದ ಇನ್ನಿತರ ವಿಷಯಗಳಲ್ಲಿ ಚರ್ಚೆ ಮಾಡಿ ಠರಾವನ್ನು ಮಂಡಿಸಿದ್ರ ಮೂಲಕ ಆ ಠರಾವಿನ ನಿಲುವಳಿಯನ್ನು ಕೂಡ ನಾವು ಭಾರತ ಸರ್ಕಾರಕ್ಕೆ ಮತ್ತು ಕರ್ನಾಟಕಕ್ಕೆ ಸರ್ಕಾರಕ್ಕೆ ತಲುಪಿಸುವಂಥ ಒಂದು ಜವಾಬ್ದಾರಿಯುತವಾದ ಕೆಲಸವನ್ನು ಮಾಡ್ತಾ ತಮ್ಮೆಲ್ಲರಿಗೂ ಕೂಡ ಈ ಒಂದು ಪವಿತ್ರ ಸ್ಥಳದ ಹೋರಾಟದಲ್ಲಿ ಗಳತಗ ಗ್ರಾಮ ಪಂಚಾಯಿತಿ ಕೂಡ ಸಹಕರಿಸುತ್ತ ಇದನ್ನು ಈ ಹೋರಾಟ ಈಗ ಇರಲಿ. ಮತ್ತು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ನಮಗೆಲ್ಲ ಟ್ವಿಟರ್ ಮೂಲಕ ಮತ್ತು ಇನ್ಸ್ಟಾಗ್ರಾಮ್ ಮೂಲಕ ಮತ್ತು ಫೇಸ್ಬುಕ್ ಮೂಲಕ ಈಗಾಗಲೇ ಜಾಗೃತಿ ಮೂಡ್ತಾ ಇದೆ. ಭಾರತದಾದ್ಯಂತ ಎಲ್ಲರೂ ಕೂಡ ಸಹಕರಿಸಿದ್ದಾರೆ ಅಂತ ಒಂದು ಭಾವಿಸಿ
ಇವತ್ತು ನಾವು ಕೂಡ ಗಳಕ ಗ್ರಾಮ ಪಂಚಾಯತಿ ವತಿಯಿಂದ ತಮ್ಮೆಲ್ಲರಿಗೂ ಸಹಕಾರ ನೀಡ್ತಾ ಈ ಮನವಿಯನ್ನು ಈ ಕೂಡಲೇ ನಾವು ಸರ್ಕಾರಕ್ಕೆ ಸಲ್ಲಿಸುವಂಥ ಒಂದು ಜವಾಬ್ದಾರಿಯುತ ಕೆಲಸವನ್ನು